ಪ್ರಿಯರೇ, ಕಳೆದ ದಿನಗಳಿಂದ ನಾವು ಯಾಕೋಬನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಧ್ಯಾನ ಮಾಡುವಾಗ ಬಹಳಷ್ಟು ಶ್ರೇಷ್ಠವಾದ ಸಂದೇಶಗಳನ್ನು ನಾವು ಕಲಿತಾ ಇದ್ದೇವೆ. ಯಾಕೋಬನು ಈ ಪತ್ರಿಕೆಯನ್ನು ಬರೆಯುವಂತ ಒಂದು ವೇಳೆಯಲ್ಲಿ ಯಾಕೋಬನಂತ ಉದ್ದೇಶ ಮತ್ತು ಯಾರಿಗೋಸ್ಕರ ಬರೆದಿದ್ದಾನೆ ಎಂಬುದಾಗಿ ನಾವು ನೆನೆಸುತ್ತಾ ಅನೇಕ ಸತ್ಯಗಳನ್ನು ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ. ಯಾಕೋಬನು ಅನ್ಯ ದೇಶಗಳಲ್ಲಿ ಚದುರಿರುವಂತಹ ಇಸ್ರೇಲರ 12 ಕುಲದವರೆಗೆ ಕರ್ತನ ಮಹಾಕೃಪೆ, ಕರ್ತನ ಕರುಣೆ ನಮ್ಮೊಟ್ಟಿಗೆ ಮೊದಲನೇ ಅಧ್ಯಾಯದ 16, 17, 18 3 ವಚನಗಳನ್ನು ಓದಿಕೊಂಡು ನಾವು ಮುಂದೆ ಸಾಗೋಣ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು, ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನು ತನ್ನ ಶುಚಿತ ಪ್ರಕಾರ ಸತ್ಯಬೋಧನೆ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಕರ್ತನ ಸ್ತೋತ್ರ ಉಂಟಾಗಲಿ. ರಾತ್ರಿ ಧ್ಯಾನಕ್ಕಾಗಿ ಕರ್ತನು ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಈ ರಾತ್ರಿ ವೇಳೆಯಲ್ಲಿ ನಾವು ಕಲಿಯುತ್ತಿರುವಂತಹ ಈ 3 ವಚನಗಳಲ್ಲಿ ಶ್ರೇಷ್ಠವಾಗಿರುವಂತಹ ಒಂದು ಮಾತು, ದೇವಜನರು ಕರ್ತನ ನಂಬಿಕೆ ಇಟ್ಟವರು, ರಕ್ಷಿಸಲ್ಪಟ್ಟವರು, ಆರಿಸಲ್ಪಟ್ಟವರು, ಇಲ್ಲಿ ನೋಡ್ತೇವೆ ಮೋಸ ಹೋಗಬೇಡಿರಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರೇರು ರಾತ್ರಿ ನಾವು ಕಲಿಯುವಂಥದ್ದು ಯಾವುದರಿಂದ ನಾವು ಮೋಸ ಹೋಗಬಾರದು. ಈ ಪತ್ರಿಕೆಯ ಈ ಒಂದು ಅಧ್ಯಾಯದಲ್ಲಿ ಯಾಕೋಬನು 3 ಸಾರಿ ಈ ವಿಷಯವನ್ನು ನಮ್ಮ ನೆನಪಿಗೆ ತರ್ತಾನೆ. ಪ್ರೇರೆ ಇಲ್ಲಿ ನೋಡುವಾಗ ನೀವು 16ನೇ ವಾಕ್ಯದಲ್ಲಿ ನಾವು ಗಮನಿಸಿದಾದ್ರೆ, ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿರಿ ಎಂಬುದಾಗಿ ಹೇಳುವುದನ್ನು ಗಮನಿಸ್ತೇವೆ. 22ನೇ ವಾಕ್ಯದಲ್ಲಿ ನೋಡುವಾಗ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಮತ್ತು 26ನೇ ವಾಕ್ಯಕ್ಕೆ ನೋಡುವಾಗ, ಸದ್ಭಕ್ತನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ. ಇಲ್ಲಿ 3 ವಿಷಯಗಳನ್ನ ಗಮನಿಸಿದ್ದೇವೆ. ಪ್ರೇರೆ ಮೊದಲನೇದಾಗಿ ಮೋಸ ಹೋಗಬೇಡಿರಿ ಎಂಬುದಾಗಿ ನೋಡ್ತಾ ಇದ್ದೇವೆ, ಮತ್ತು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಹಾಗೆ 16ನೇ ವಾಕ್ಯದಲ್ಲಿ ನೋಡುವಾಗ, ಮೋಸ ಹೋಗಬೇಡಿರಿ. ಹಾಗಾದರೆ ಈ ರಾತ್ರಿ ಕಲಿಯುವಂಥದ್ದು, ನಾವು ಯಾವುದರಲ್ಲಿ ಮೋಸ ಹೋಗಬಾರದು, ಯಾವ ವಿಷಯದಲ್ಲಿ ನಮ್ಮನ್ನು ನಾವು ಮೋಸಗೊಳಿಸಬಾರದು, ಮತ್ತು ಹೃದಯದಲ್ಲಿ ಮೋಸಗೊಳಿಸುವರಾದರೆ ಯಾರು ಹೃದಯವನ್ನು ಮೋಸಗೊಳಿಸಿಕೊಂಡರು ಎಂಬ ವಿಷಯಗಳನ್ನ ಸಮಯ ಕೃತವಾಗಿರುವುದರಿಂದ ನಾವು ಸಾಧ್ಯವಾದಷ್ಟು ಕಲಿತುಕೊಳ್ಳೋಣ. ಪ್ರೇರೆ ಇಲ್ಲಿ ಯಾಕೋಬನು ಈ ಪತ್ರಿಕೆಯನ್ನು ಬರೆಯುತ್ತಾ ಸ್ಪಷ್ಟವಾದ ರೀತಿಯಲ್ಲಿ ವಾಕ್ಯಗಳನ್ನು ಮುಂದೆ ಬಿಚ್ಚಿಡ್ತಿದ್ದಾನೆ. ಪ್ರೇರೆ ಯಾಕಂದ್ರೆ ಹೇಳ್ತಾನೆ 17ನೇ ವಾಕ್ಯದಲ್ಲಿ, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು, ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣ ಆದವನಿಂದ ಇಳಿದು ಬರುತ್ತವೆ, ಆತನಲ್ಲಿ ಚಂಚಲತ್ವವಿದೆ ಎಂಬುದಾಗಿ ಹೇಳುದನ್ನು ನೋಡ್ತಾ ಇದ್ದೇವೆ. ಪ್ರೇರೆ ಯಾಕೆಂದ್ರೆ ಮೇಲಿನ ವಾಕ್ಯಗಳಲ್ಲಿ ನೋಡುವಾಗ, ಕಳೆದ ವಾರ ನಾವು ಧ್ಯಾನ ಮಾಡಿಕೊಂಡಂತ 13, 14, 15 ವಾಕ್ಯದಲ್ಲಿ, ಯಾವನಾದರೂ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಡುವಾಗ, ಆದರೆ ಪಾಪ ಮಾಡೋದಕ್ಕೆ ಪ್ರೇರೇಪಿಸಲ್ಪಡುವಾಗ ಇದು ದೇವರಿಂದ ಬಂತು ಎಂಬುದಾಗಿ ಹೇಳಬಾರದು. ಆದ್ದರಿಂದ ಮೋಸ ಹೋಗದೆ ತಮ್ಮನ್ನು ನಾವು ಮೋಸ ಹೋಗದೆ ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳದೆ ಹೃದಯವನ್ನು ಮೋಸಗೊಳಿಸದೆ ಕ್ರಿಸ್ತನಲ್ಲಿ ದೃಢವಾದ ನಂಬಿಕೆಯುಳ್ಳವರಾಗಿ ಇರಬೇಕೆಂಬುದು ನಂಬಿಕೆಯ ಒಂದು ಪಾಠ ಈ ಅಧ್ಯಾಯವಾಗಿದೆ. ಪ್ರೇರೆ ಈ ಒಂದು ಅಧ್ಯಾಯದ 27 ವಾಕ್ಯಗಳಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಬಿಡಿಬಿಡಿಯಾಗಿ ಭಾಗ ಭಾಗವಾಗಿ ಶಿಷ್ಯನಾಗಿರುವ ಭಕ್ತನಾಗಿರುವ ಯಾಕೋಬನು ಇಲ್ಲಿ ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ.
ಈ ಮೋಸ ಹೋಗಬೇಡಿ ಎಂಬುದಾಗಿ ಹೇಳಿದಾಗ ಮೋಸಗೊಳಿಸುವಂತರು ಹೇಗಿರ್ತಾರೆ? ಯಾರು ಯಾರಿಗೆ ಮೋಸಗೊಳಿಸೋಸ್ಕರವಾಗಿ ಪ್ರಯಾಸಪಟ್ಟರು? ಮೋಸಗೊಳಿಸಲು ಎಂಥ ಅಮಿಷಗಳನ್ನು ಹೊಡುತ್ತಾರೆ? ಸತ್ಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ದೃಢತೆಯಲ್ಲಿದ್ದಂಥವರನ್ನ ತಪ್ಪಿಸುವುದಕ್ಕೋಸ್ಕರವಾಗಿ ಪ್ರಯಾಸಪಟ್ಟಂತ ಒಂದು ಗುಂಪನ್ನ ಈ ರಾತ್ರಿ ನಾವು ಅಳವಡಂಬಡಿಕೆಯಲ್ಲಿ ನೋಡಿಕೊಳ್ಳೋಣ. ಎಲ್ಲರಿಗೂ ತಿಳಿದಿರುವಂತಹ ಒಂದು ಅಧ್ಯಾಯಕ್ಕೆ ನಾವು ಬರುವಾಗ ಪ್ರೇರೆ ನಾವು ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ ಅಳವಡಂಬಡಿಕೆ 36ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ನೋಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ ಯೆಶಾಯ ಪ್ರವಾದನ ಗ್ರಂಥದ 36ನೇ ಅಧ್ಯಾಯದ 13ನೇ ವಾಕ್ಯ ನೋಡಿಕೊಳ್ಳುವಾಗ ಗಮನಿಸೋಣ. ಎದ್ದು ಗೋಡೆಯ ಮೇಲೆ ನಿಂತವರಿಗೆ ಯೂದಾಯ ಭಾಷೆಯಲ್ಲಿ ಅಶ್ಶೂರದ ಮಹಾರಾಜನ ಮಾತನ್ನು ಕೇಳಿರಿ. ಇವನು ನಿಮಗೆ ಇಸ್ಕಿಯನಿಂದ ಮೋಸ ಹೋಗಬೇಡಿರಿ, ಅವನು ನಿಮ್ಮನ್ನು ಬಿಡಿಸಲಾರನು. ಇಸ್ಕಿಯನು ನಿಮಗೆ ಯೆಹೋವನು ನಂಬಿರಿ, ಆತನು ನಮ್ಮನ್ನು ಹೇಗೂ ರಕ್ಷಿಸುವನು. ಈ ಪಟ್ಟಣವು ಅಶ್ಶೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದರೆ ಅವನಿಗೆ ಕಿವಿಗೊಡಬೇಡಿರಿ, ಒಪ್ಪಬೇಡಿರಿ ಎಂಬುದಾಗಿ ಈ ಮಾತುಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಮಾತುಗಳನ್ನು ಗಮನಿಸುವಾಗ, ಈ ಒಂದು ಅಂಶವನ್ನು ಗಮನಿಸುವಾಗ, ಇಸ್ಕಿಯನು ಯಾರಾಗಿದ್ದಾನೆ? ಹಾಗಾದ್ರೆ ಇಸ್ಕಿಯನಿಂದ ಮೋಸ ಹೋಗಬೇಡಿ ಎಂಬುದಾಗಿ ಹೇಳುವಂತ ಈ ಒಂದು ಗುಂಪು ಯಾರೆಂಬುದಾಗಿ ನಾವು ನೋಡ್ತಾ ಹೋಗುವುದಾದ್ರೆ 12ನೇ ವಾಕ್ಯ ಮೇಲೆ ಇದೆ. ಅದಕ್ಕೆ ರಬ್ಷಾಕೆಯು ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ರಬ್ಷಾಕೆ ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ಈ ಒಂದು ಅಧ್ಯಾಯದ ಪ್ರಾರಂಭದಿಂದಲೂ ನಾವು ಓದ್ತಾ ಬರುವುದಾದರೆ ಇಲ್ಲಿ ಅರಸನಾದ ಇಸ್ಕಿನ ಆಳ್ಕೆಯ 14ನೇ ವರ್ಷದಲ್ಲಿ ಅಶ್ವರದ ಅರಸನ ಸನ್ನೆಹರಬನು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಸ್ಕಿಯನು ಈ ಒಂದು ಜನರನ್ನ ದೇವರ ವಾಕ್ಯದಲ್ಲಿ ಬೆಳೆಸುತ್ತಿದ್ದಾನೆ. ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ 32ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಅದನ್ನು ಗಮನಿಸ್ತೇವೆ. ಯಾರಾಗಿದ್ದಾನೆ ಇಸ್ಕಿಯನು? ಶೂರನಾಗಿರಿ, ಧೈರ್ಯದಿಂದಿರಿ, ಅಶ್ಶೂರದ ಅರಸನಿಗೂ ಅವನೊಂದಿಗಿರುವ ಆ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು ದೊಡ್ಡದು. ಅವನಿಗಿರುವ ಸಹಾಯವು ಮಾಂಸದ ತೋಳು. ನಮಗಾದರೂ ನಮ್ಮ ದೇವರಾದ ಯೆಹೋವನೇ, ಆತ ನಮಗೆ ನೇರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡು ಎಂದು ಹೇಳಿ ಧೈರ್ಯಪಡಿಸಿದನು. ಜನರು ಯೆಹೂದ ಅರಸನದ ಇಸ್ಕಿಯನ ಮಾತುಗಳನ್ನು ಕೇಳಿ ಭರವಸೆಯುಳ್ಳವರಾದರು. ಇಸ್ಕಿಯನು ದೇವರ ಸನ್ನಿಧಾನದಲ್ಲಿ ಇವರನ್ನು ನಡೆಸುತ್ತಿರುವಾಗ ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ, ದೇವರಿಗೆ ವಿಧೇಯರಾಗುವಂತೆ, ದೇವರಲ್ಲಿ ಭರವಸೆ ಇಡುವ ಹಾಗೆ ಇಸ್ಕಿಯನ್ನು ನಡೆಸುತ್ತಾ ಇದ್ದಾರೆ. ಬೇರೆ ಇಲ್ಲಿ ರಬ್ಸಾಕೆ ಮತ್ತು ವಿರುದ್ಧವಾಗಿರುವಂತಹ ಈ ಸನ್ನಿಹರಬನ ಒಂದು ಗುಂಪು ನೋಡಿದ್ದಾರೆ. ದೇವರ ಇಸ್ಕಿಗೆ ಅದು ಇಸ್ಕಿ ಮೋಸ ಹೋಗಬೇಡಿರಿ ಎಂಬುದಾಗಿ ಹೇಳ್ತಿದ್ದಾರೆ. ಈ ಅಧ್ಯಾಯಗಳನ್ನು ಗಮನಿಸುವಾಗ ಸತ್ಯದಿಂದ ದೇವರಿಗೂ ಮನುಷ್ಯರು ನೇರವಾಗಿರುವಂತಹ ಸಂಬಂಧದಿಂದ ಅವರು ನೇರವಾಗಿ ದೇವರನ್ನು ನಂಬುತ್ತಿದ್ದರೆ ದೇವರ ಕಡೆಗೆ ಗಮನ ಕೊಡುವಂತವರಿಗೆ ಬೇರೆ ಯೆಶಾಯನ ಪ್ರವಾದನೆ ಗ್ರಂಥದ 36ನೇ ಅಧ್ಯಾಯದಲ್ಲಿಯೂ ಮತ್ತು 2:18 ಅಧ್ಯಾಯದಲ್ಲಿ ಈ ವಿಷಯ ಮೂರು ಗ್ರಂಥಗಳಲ್ಲಿ ಎರಡು ಪೂರ್ವಕಾಲ ವೃತ್ತಾಂತ ಈ ಗ್ರಂಥಗಳಲ್ಲಿ ಬರುವಂತಹ ಈ ಒಂದು ಅಧ್ಯಾಯಗಳನ್ನ ಮತ್ತು ಇಸ್ಕಿಯನ್ನು ಕುರಿತಾಗಿರುವಂತಹ ಈ ಸಮಯವನ್ನ ಸಂದರ್ಭವನ್ನ ನಾವು ಗಮನಿಸುವಾಗ ಬಹಳ ಶ್ರೇಷ್ಠವಾಗಿದೆ. ಪ್ರೇರಣೆ ಏನೆಂಬುದಾಗಿ ಇಲ್ಲಿ ಸ್ವಲ್ಪ ನೋಡ್ತಾ ಹೋದ್ರೆ ನೀವು ಒಳಗಡೆ ಬಂದು ಮಾತಾಡ್ರಿ, ಜನರು ಕೇಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ರಬ್ಸಾಕೆ ಹೇಳ್ತಾನೆ, ನಾವು ಜನರು ಕೇಳಿಸ್ಕೊಳ್ಬೇಕು ಎಂಬುದೇ ನಮ್ಮ ಉದ್ದೇಶ. ಪ್ರೇರೆ ಎಷ್ಟೊಂದು ಶ್ರೇಷ್ಠವಾದಂತಹ ಒಂದು ಈ ಗ್ರಂಥಗಳನ್ನ ಗಮನಿಸುವಾಗ ಇಂದಿನ ದಿನಗಳಲ್ಲಿ ಲೋಕದಲ್ಲಿ ನಡೆಯುವಂಥದ್ದು ಏನೆಂಬುದಾಗಿ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಪ್ರೇರೆ ಯಾಕಂದ್ರೆ 2 ವರ್ಷ ಇದೇ ಅಧ್ಯಾಯ ವಿಷಯಕ್ಕೆ ನಾವು ಬರುವಾಗ 2:18 ಅಧ್ಯಾಯದ 5ರಿಂದ ನೋಡಿಕೊಳ್ಳುವುದಾದ್ರೆ ಇಲ್ಲಿ ಗಮನಿಸ್ತೇವೆ. 5ರಿಂದ ಇಲ್ಲಿ ಗಮನಿಸ್ತದೆ ಪ್ರೇರೆ ಏನೆಂಬುದಾಗಿ, ಇವನು ಇಸ್ರೇಲ್ ದೇವರ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದನು. ಯೆಹೂದರಲ್ಲಿ ಇವನಿಗೆ ಸಮಾನದ ಅರಸನು ಮುಂಚೆಯೂ ತರುವಾಯು ಇರಲಿಲ್ಲ. ದೇವರಲ್ಲಿ ನಂಬಿಕೆ ಇಟ್ಟಂತ, ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನ ಮೋಶೆ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು. ಯೆಹೋವನು ಇವನ ಸಂಗಡ ಇದ್ದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ಇಂಥ ನಂಬಿಕಸ್ಥನಾಗಿರುವಂತ ಇಸ್ಕಿಯನಿಗೆ
ವಿರುದ್ಧವಾಗಿ ಪ್ರಿಯರೇ ಇಲ್ಲಿ ನೋಡ್ತೇವೆ 17ನೇ ವಾಕ್ಯದಲ್ಲಿ ಅಶ್ಶೂರದ ಅರಸನು ಲಾಕೇಶನ ಮಹಾಸೈನ್ಯ ಸಹಿತರಾದ ತರ್ತಾನ್ ರಬ್ಸರಿನ್ಸ್ ರಬ್ಷಾಕ್ ಎಂಬುವರನ್ನ ಎರಿಸಲು ಇಸ್ಕೇಲ್ ಕಳಿಸಿದನು. ಇಲ್ಲಿ ಅನೇಕ ವಿಷಯಗಳನ್ನ ನಾವು ಗಮನಿಸ್ತೇವೆ ಪ್ರಿಯರೇ. 19ನೇ ವಾಕ್ಯ ಎರಡು ಅರಸರುಗಳು 18ನೇ ಅಧ್ಯಾಯದ 19ನೇ ವಾಕ್ಯ ನೋಡ್ತೇವೆ. ರಬ್ಷಾಕಿಯವರಿಗೆ ನೀವು ಹೋಗಿ ಇಸ್ಕಿಯನಿಗೆ ಮಹಾರಾಜನ ಅಶ್ಶೂರದ ಅರಸನ ಮಾತುಗಳನ್ನು ತಿಳಿಸಿರಿ. ಅವನು ನಿಮ್ಮ ಭರವಸೆಗೆ ಯಾವಾದರೂ ಉಂಟು, ಬರೀ ಒಂದು ಬಾಯಿ ಮಾತಿನ ಮೇಲೆ ಇದಕ್ಕೆ ಬೇಕಾದ ವಿವೇಕ ಬಲ ಉಂಟೆಂದು ಅಂದುಕೊಳ್ಳುತ್ತೀಯೋ? ಮಾತಲ್ಲಿ ಹೇಳ್ತಾರೆ. ಅದು ಪ್ರತಿದಿನ ಇದು ನಡೆಯುತ್ತಿರುವಂಥದ್ದು. ಅನೇಕ ದೈವ ಜನರು ಸೋತು ಹೋದಂಥವರನ್ನ, ಕುಗ್ಗಿ ಹೋದಂಥವರನ್ನ ವಾಕ್ಯಾಧಾರಗಳಿಂದ, ಮಾತಿನಿಂದ, ಆ ದೇವರ ಒಂದು ವಾಕ್ಯದಿಂದ ಬಲಪಡಿಸುವಂತ ಆತ್ಮೀಯ ನಾಯಕರು ಈ ದಿನಗಳಲ್ಲಿ ಬಹಳ 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 ಬೆರಳೆಣಿಕೆ ಇಷ್ಟು ಜನ ಮಾತ್ರ ಇದ್ದಾರೆ. ಬೇರೆ ಆತ್ಮಿಕವಾಗಿ ಇಲ್ಲಿ ಬಾಯಿ ಮಾತಿನಿಂದ ಹೇಳ್ತಾ ಇದ್ದಾರೆ, ದೇವರಿಗೆ ಆತನಿಗಿಂತ ಮಹತ್ವ, ಆತನ ಎಂಥವನಾಗಿದ್ದಾನೆ, ಆತನ ಏನು ಮಾಡುತ್ತಾನೆಂಬುದಾಗಿ ಈ ದಿನ ನಮ್ಮ ಕೈಗಳಲ್ಲಿರುವಂತಹ ಪರಿಶುದ್ಧ ಸತ್ಯವೇದ್ರ ಆದಿಕಾಂಡದಿಂದ ಪ್ರಕಟ ಗ್ರಂಥ ತನಕ ದೇವರ ಮಹಿಮೆ, ಆತನ ಅದ್ಭುತ ಕಾರ್ಯ, ಆತನ ಬಲ, ಆತನ ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ತಿಳಿದುಕೊಂಡು ಯಾವ ಸಂದರ್ಭದಲ್ಲಿ ಹೇಗೆ ದೇವರನ್ನು ಹಿಂಬಾಲಿಸಬೇಕೆಂಬುದಾಗಿ, ಕುಕ್ಕಿ ಹೋದಂತ ವೇಳೆಯಲ್ಲಿ ಹೇಗೆ ದೇವರ ಸಂಗಡ ನಾವು ದೇವರೊಟ್ಟಿಗೆ ನಾವು ನಡೆದುಕೊಳ್ಳಬೇಕು, ಹೇಗೆ ನಡೆದುಕೊಂಡ್ರೆ ದೇವರು ನಮ್ಮನ್ನು ಬಲಪಡಿಸುತ್ತಾನೆ, ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾದರೆ, ದೇವರ ದಯೆಯನ್ನು ಹೊಂದಿರಬೇಕಾದರೆ, ದೇವರ ದಯೆಯನ್ನು ಹೊಂದಿಕೊಂಡು ದೇವರಿಗೆ ವಿಧೇಯರಾಗಿರುವಂತಹ ಅನೇಕ ಭಕ್ತರು ಅಬ್ರಹಾಮನಿಂದ ಹಿಡಿದು ಅಳಗೊಡಂಬಡಿಕೆಯಲ್ಲಿ ಬಹಳಷ್ಟು ಸಾಲು ಸಾಲುಗಳಾಗಿ ಭಕ್ತರಿದ್ದಾರೆ. ಪ್ರೇರೆ ಇಂಥವ್ರನ್ನ ಆಧಾರ ಮಾಡಿಕೊಂಡು ಪ್ರಸಂಗ ಮಾಡುವಂಥವರು ಬಹಳಷ್ಟು ಬಹಳಷ್ಟು ಕಡಿಮೆ ಇದ್ದಾರೆ. ಇವೆಲ್ಲ ಹೇಳುತ್ತಿದ್ದಾರೆ. ಅವರೇನ್ ಮಾಡ್ತಾರೆ ನಿಮಗೆ, ಬರೀ ಬಾಯಿ ಮಾತ್ರ ಯುದ್ಧ ಮಾಡೋಕ್ಕಾಗುತ್ತಾ? ಪ್ರೇರೆ ಹಾಗಾದ್ರೆ ಆ ಒಂದು ಏರಿಕೆ ಕೋಟೆ ಬಿದ್ದು ಹೋಗಬೇಕಾದರೆ ಅವ್ರು ಮಾಡೋದೊಂದು ಪ್ರಾರ್ಥನೆ, ಅದು ಉಸಿರು ಪ್ರಾರ್ಥನೆ, ಬಾಯಿ ಮಾತು, ದೇವರ ಸಂಗಡ ಮಾತಾಡುವಂತ ಮಾತುಗಳು. ಆದರೆ ಇವರು ಹೇಳುವಂಥದ್ದು ಪ್ರೇರೆ ಭಯಂಕರವಾದ ರೀತಿಯಲ್ಲಿ ಆಮಿಷಗಳನ್ನ ಒಡ್ಡುವುದನ್ನ ಅಲ್ಲಿ ನಾವು ಗಮನಿಸ್ತೇವೆ. ಎಂತ ಆಮಿಷವನ್ನು ಒಡ್ತಾರೆ ಎಂಬುದಾಗಿ ಮತ್ತೆ ನಾವು ತಿರುಗಿ ಯಶಾಯನ ಪ್ರವಾದನ ಗ್ರಂಥಕ್ಕೆ ಬರುವಾಗ ಇವರು ಏನನ್ನ ಅಲ್ಲಿ ಆಮಿಷ ಒಡ್ತಾರೆ ಎಂಬುದಾಗಿ ನೋಡ್ತೇವೆ. ಬೇರೆ ಆ ಒಂದು ಇಸ್ಕಿಯನ ವಿಷಯವಾಗಿ ಅವರು ಆ ಜನರಿಗೆ ಹೇಳುತ್ತಾ ಅವರು ಆಗುವಂಥದ್ದು ಅಲ್ಲಿ ನೋಡ್ತೇವೆ ಏನೆಂಬುದಾಗಿ ಹೇಳ್ತಿರುವುದಾಗಿ ನಾವು ಗಮನಿಸುವುದಾದ್ರೆ ಇಲ್ಲಿ ನೋಡ್ತೇವೆ. ಅದರ ಅಶ್ವರದ ಅರಸನಾದ ನನ್ನ ಮಾತನ್ನು ಕೇಳ್ರಿ, ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡು ನನ್ನ ಆಸೆಯಲ್ಲಿ ಸೇರಿರಿ. ಬಹಳಷ್ಟು ಗಮನವಿಟ್ಟು ಕೇಳಿಸಿಕೊಳ್ಳೋಣ. ಇಸ್ಕೇನು ಸತ್ಯದ ಕಟ್ಟೆ ನಡೆಸುವಂಥವನು, ಸತ್ಯದ ಮಾತುಗಳಿಂದ ಬಲಪಡಿಸುವಂಥವನು, ವಾಕ್ಯದಿಂದ ತುಂಬಿಸುವಂಥವನು, ದೇವರಲ್ಲಿ ಬಲಗೊಳ್ಳಲು ನಡೆಸುವಂಥವನು. ಅದ ದೇವರಲ್ಲಿ ಬಲಗೊಳ್ಳಲು ನಡೆಸುವಂತಹ ಜನರಿಗೆ ಆಮಿಷ ಒಡ್ಡುವಂತ ವಿಷಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಏನೆಂಬುದಾಗಿ ಹೇಳ್ತಿದ್ರೆ ಎಂಬುದಾಗಿ ಗಮನಿಸುವಾಗ ಇಲ್ಲಿ ಗಮನಿಸ್ರಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಅಂಜೂರದ ಮರ ದ್ರಾಕ್ಷಲತೆ ಇವುಗಳ ಹಣ್ಣುಗಳನ್ನು ತಿಂದು ತನ್ನ ತನ್ನ ಬಾವಿ ನೀರನ್ನು ಕುಡಿಯುವನು. ಸ್ವಲ್ಪ ಕಾಲವಾದರೆ ನಾನು ಬಂದು ನಿಮ್ಮನ್ನು ಧಾನ್ಯ ದ್ರಾಕ್ಷರಸ ಆಹಾರ ದ್ರಾಕ್ಷಿ ತೋಟ ಇವು ಸಮೃದ್ಧಿಯಾಗಿರೋ ನಿಮ್ಮ ದೇಶಕ್ಕೆ ಸಮಾನವಾದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗುವೆನು. ಗಮನಿಸಿದ್ರೆ ಅದೇನಾಗಿದೆ, ಇದು ಸತ್ಯದಲ್ಲಿ ಈ ದಿನ ಎಮಡಿ ಅನೇಕ ಸಹೋದರರು ಸಭಹಿರಿಯರಾಗಿದ್ದೀರಿ, ಸುವಾರ್ಥಿಕರಾಗಿದ್ದೀರಿ, ಸಹೋದರರಿದ್ದೀರಿ. ಈ ಮಾತುಗಳನ್ನು ಗಮನಿಸುವಾಗ ಇಂದಿನ ದಿನಗಳಲ್ಲಿ ನಡೆಯುವಂತಹ ಒಂದು ಸೇವಾ ಕ್ಷೇತ್ರಗಳು ಅಂದ್ರೆ ಅನುಭವ ಸಭೆಯ ಸುವಾರ್ಥಿಕನಾಗಿ ಸೇವಕನಾಗಿ ಅನುಭವಿಸುವಂಥದ್ದು ಬರುವಂತಹ ಆಮಿಷಗಳ ಬಗ್ಗೆ ತಿಳಿಸಲು ಇಷ್ಟಪಡ್ತೇನೆ. ಪ್ರೇರ ಈ ದಿನಗಳಲ್ಲಿ ಒಂದು ಸಭೆಯಲ್ಲಿ ಒಬ್ಬ ನಾಯಕರನ್ನ ತಯಾರು ಮಾಡಿ ಸಿದ್ಧ ಮಾಡಿ ಮತ್ತೊಂದು ಕಡೆ ಸುವಾರ್ತೆ ಸಾರಿ ಅಲ್ಲೊಂದು 10-20 ಆತ್ಮಗಳನ್ನ ಕರ್ತನ ಕಡೆಗೆ ನಡೆಸಿ ಈ ಸಭೆಯಲ್ಲಿ ಸಿದ್ಧನಾಗಿರುವಂತ ಒಬ್ಬ ಸಹೋದರ ಆ ಒಂದು ಸ್ಥಳದಲ್ಲಿಟ್ಟು ಸೇವೆ ಮಾಡುವಂತ ಸಭೆಗಳು ಬಹಳಷ್ಟು ಕಡಿಮೆ. ಒಂದು ಸಭೆ ಮತ್ತೊಂದು ಸಭೆಯನ್ನು ಕಟ್ಟಬೇಕಾದ್ರೆ ಮೊದಲು ಸಭೆಯಲ್ಲಿ ಆಧ್ಯಾತ್ಮಿಕವಾಗಿರುವಂತ ನಾಯಕರನ್ನ ಅಥವಾ ಆ ಸೇವೆ ಬಾರೋಳದ ಬೆಳೆಸಿ ಸಭೆಯಾಗಿ ಹೊರಗಡೆ ಹೋಗಿ ಸಭೆಯಿಂದ ಬಹಳಷ್ಟು ಅಂತರದಲ್ಲಿ 10 ಕಿಲೋಮೀಟರ್ 5 ಕಿಲೋಮೀಟರ್ ಹೇಗೋ ಒಂದು ಗುಂಪನ್ನು ತಯಾರು ಮಾಡಿ ಅಲ್ಲಿರುವಂತ ಒಂದು ಗುಂಪು ಸಭೆಗೆ ಬರುವುದಕ್ಕೆ ಅವರಿಗೆ ಪ್ರಯಾಣದ ಕೊರತೆಗಳಿದ್ದಾಗ ಅಂತಹ ಸ್ಥಳದಲ್ಲಿ ಸಭೆಗಳನ್ನು ಸ್ಥಾಪಿಸುವಂಥದ್ದು ಕರ್ತರಿಗೆ ಮಹಿಮೆ ತರುವಂಥದ್ದಾಗಿದೆ. ಅದು ಆದರೆ ದಿನಗಳಲ್ಲಿ ಕಡಿಮೆ ಆಗಿದೆ. ಪ್ರೇರೆ ಈ ದಿನ ಸುವಾರ್ತೆ ಸಾರುವಂಥದ್ದು ಅನ್ಯ ಜನರಿಗಲ್ಲ, ಸತ್ಯವನ್ನ ತಿಳಿಯದಿರುವಂತ ಜನರಿಗಲ್ಲ, ಈ ದಿನ ಸುವಾರ್ತೆ ಸಾರೋದಕ್ಕೋಸ್ಕರವಾಗಿ ಸೇವೆಗಾಗಿ ಬಂದಂತವ್ರು ಹುಡುಕೊಂಡು ಹೋಗುವುದು ಯಾವ ಊರಿನಲ್ಲಿ ದೇವ ಜನರಿದ್ದಾರೆ, ಅವರು ಯಾವ ಸಭೆಗೆ ಹೋಗ್ತಾರೆ,
ಅವರತ್ರ ಹುಡ್ಕೊಂಡು ಹೋಗಿ ಆ ಸಭೆಯ ಬಗ್ಗೆ, ಅದು ಬೇರೆ ಸಭೆಗಳಿಂದಲ್ಲ, ಸಹೋದರ ಸಭೆಗಳಲ್ಲಿ ಇರುವಂತವರೇ ಬಹಳಷ್ಟು ದುಃಖಕರವಾದ ರೀತಿಯಲ್ಲಿ ಹೇಳ್ತೇವೆ ಪ್ರಿಯರೇ. ಈಗ 2023, 2012, 13, 11, 14, ಈ 4 ವರ್ಷಗಳಲ್ಲಿ ನಮ್ಮ ವಿಡಗೇಶಿಯಿಂದ ನಮಗೆ 15 ಕಿಲೋಮೀಟರ್ ದೂರದಲ್ಲಿ ಒಂದು 40 ಜನರ ವಿಶ್ವಾಸಿಗಳನ್ನ ಸಿದ್ಧ ಮಾಡಿ ಅವ ಸಹೋದರ ನಡೆಸ್ತಾರೆ ಎಂಬುದಾಗಿ ಒಪ್ಪಿಸಿಕೊಟ್ಟಾಗ ಈಗ ಸಭೆ 3 ಗುಂಪುಗಳಾಗಿ ಸೀಳಿಸಿಬಿಟ್ಟಿದ್ದಾರೆ. ಆದರೆ ಬೇರೆಯವರನ್ನ ಆ ಸಭೆ ತುಂಬಿಲ್ಲ, ಇದ್ದಂತ 40 ಜನರನ್ನ 3 ಭಾಗವಾಗಿ ಬೇರೆ ಇದು ಸಭೆಗಳನ್ನ ಒಡೆಯುವಂತ ಸಹೋದರ ಸಭೆಗಳ ಬಗ್ಗೆ ಬೇರೆ ಯಾವುದೇ ನಡೆದಿಲ್ಲ ಪ್ರೇರೆ. ನಮ್ಮ ಕಣ್ಣಾರೆ ಅನುಭವಿಸುತ್ತಿರುವುದೊಂದು ವಿಷಯವನ್ನು ಹೇಳ್ತೇನೆ. ಯಾಕಂದ್ರೆ ಕರ್ತನ ಕರೆಯುವಿಕೆಯಿಂದ ನಾವು ಕರೆಯಲ್ಪಟ್ಟಿದ್ದು ಮಿಡಿಗೇಶಿ ಆಂಧ್ರ ಪ್ರದೇಶದಲ್ಲಿ ಸೇವೆ, ಇಲ್ಲಿ ಮಿಡಿಗೇಶಿ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಸೇವೆ ಮಾಡಬೇಕೆಂಬ ಹಂಬಲ ಇದ್ದು ಪ್ರಯಾಸಪಟ್ಟು ಮಾಡಿ ಒಬ್ಬ ಸಹೋದರಿಗೆ ಒಪ್ಪಿಸಿಕೊಟ್ಟಾಗ ದೇವಚಂದ್ರೆ ಈ ದಿನ ಯಾವುದೇ ರೀತಿಯಲ್ಲಿ ಹೊಡೆದಿದ್ದಾರೆ, ಈಗೋ ನೀವಿರುವಂತ ಈ ದೇಶಕ್ಕಿಂತ ನಿಮ್ಮ ದೇಶದಲ್ಲಿ ಸಿಕ್ಕುವಂತ ಈ ದ್ರಾಕ್ಷಿ ತೋಟ ಇಲ್ಲಿ ನೋಡ್ತಾ ಇದ್ದೇವೆ, ಇದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನೋಡ್ಕೊಳ್ತೇವೆ. ಯಾಕಂದ್ರೆ ಇವತ್ತು ಸಹೋದರ ಸಭೆಗಳಲ್ಲಿ ಯಾವುದೇ ಸುವಾರ್ಥಿಕರಿಗೆ ತಿಂಗಳ ಸಂಬಳ ಎಂಬುದಾಗಿಲ್ಲ, ಅದು ಇರಲೂಬಾರದು. ನಂಬಿಕೆಯ ಸೇವೆ ನಮ್ಮ ಬ್ರದರ್ನ ಅಸೆಂಬ್ಲಿಗಳ ಸೇವೆ. ಆದ್ರೆ ಅನೇಕರು ಹೊರಗಡೆಯಿಂದ ಬಂದು ನಮ್ಮ ಜೊತೆಗೆ ಬರುವುದಾದ್ರೆ ಎಷ್ಟು ಸಂಬಳ ಕೊಡ್ತು ಎಂಬುದಾಗಿ ಹೇಳಿದಾಗ ಸಹೋದರ ಸಭೆಗಳಲ್ಲಿ ಈ ಸತ್ಯವನ್ನು ತಿಳಿದು ಸಹೋದರ ಸಭೆಗಳಲ್ಲಿ ಸೇವೆ ಮಾಡುವಂತವರು ಅವರು ಸಂಬಳಿಕರಲ್ಲ, ಯಾಕಂದ್ರೆ ನಾವೆಲ್ಲರ ಸಹೋದರರು. ಪ್ರಿಯರೇ, ಒಬ್ಬ ಹಿರಿಯರು ಹೇಳ್ತಾ ಇದ್ರು, ತಂದೆಯ ಹೊಲದಲ್ಲಿ ಕೆಲಸ ಮಾಡುವ ಮಗನು ಅವನೆಂದಿಗೂ ಆಸ್ತಿಗೆ ಒಡೆಯನೇ ಹೊರತು ಕೂಲಿ ಹಾಳು ಅಲ್ಲ. ಆದ್ರೆ ಸಹೋದರ ಸಭೆಗಳಲ್ಲಿ ಸೇವೆ ಮಾಡುವ ಸೇವಕನು ಆಸ್ತಿ ಯಜಮಾನ ಎಂಬ ಒಂದು ಹೆಸರು ಪಡೆದುಕೊಂಡು ಆ ನಂಬಿಕೆಯಿಂದ ಕೂಲಿಗೋಸ್ಕರವಾಗಿ ಸಂಬಳಕ್ಕೋಸ್ಕರವಾಗಿ ಸೇವೆ ಮಾಡುವಂತ ಒಂದು ಒಂದು ಸಿದ್ಧಾಂತ ತತ್ವಗಳು ನಮ್ಮ ಸಹೋದರ ಸಭೆಗಳಲ್ಲಿಲ್ಲ. ಇದನ್ನೇ ನೆವ ಮಾಡಿಕೊಂಡಂತ ಅನೇಕ ಪಂಗಡಗಳು ಸಮಿಶ್ರ ಹುಟ್ಟುವಂಥದ್ದು. ಈ ಒಂದು ಇಸ್ಕಿಯನ ಕೆಳಗಡೆ ಇದ್ದಂಥವರಿಗೆ ಹೇಗೆ ಈ ರಬ್ಷಾಕ್ ಎಂಬುವರು ಅಮಿಷಗಳನ್ನು ಒಡ್ಡುತ್ತಿದ್ದಾರೋ, ಈ ದಿನಗಳಲ್ಲಿ ಇಂಥ ಅಮಿಷಗಳನ್ನು ಒಡ್ಡಿ. ಬೇರೆ ಅನೇಕ ಅಮಿಷಗಳನ್ನು ಒಡ್ಡಿ ದಿನ ಸಭೆಗಳನ್ನ ಸೇವಕರನ್ನ ಒಡೆದುಕೊಂಡು ಹೋಗುತ್ತಿದ್ದಾರೆ. ಅಂತ ಅಮಿಷಗಳನ್ನು ಒಡ್ಡುವಂತ ಹಣದ ಒಂದು, ಎಲ್ಲಿ ಹಣ ಜಾಸ್ತಿ ಕೊಡುತ್ತಾರೋ ಅವರು ಹೇಗೆ ಇರಲಿ, ಹಣ ಕೊಡುವಂಥವನ ನಡವಳಿಕೆ ಹೇಗೆ ಇರಲಿ, ಅವನ ಜೀವನ ಶೈಲಿ ಹೇಗೆ ಇರಲಿ, ಮಾತಿನಲ್ಲಿ ಸತ್ಯವನ್ನು ತಿಳಿಸುವಂತವರು ಇದ್ರೆ ಬೇಕಾಗಿಲ್ಲ ಪ್ರೇರೆ. ಹಣವನ್ನು ಕೊಡುವಂಥವರು ಹೇಗೆ ಇರಲಿ, ಅವರ ಒಂದು ಆ ನಡವಳಿಕೆ ಕಣ್ಣಾರೆ ಕಂಡರು, ಅವರ ಜೀವನ ಶೈಲಿ ತುಂಬಾ ತಿಳಿದುಕೊಂಡರು, ಬದಲಾಯಿಸುತ್ತೆ ಮೇಲೆ ಮಾತು ಮೇಲೆ ಮಾತ್ರ ಕೇಳ್ತಾರೆ ಅಷ್ಟೇ. ನಾವು ಹೋಗಿ ಅವ್ರನ್ನ ಪ್ರೀತಿ ಮಾಡುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಸಾಧ್ಯವಾದ ಬದಲಾಯಿಸುತ್ತೇವೆ, ಅಸಲಾದ ಶಿಷ್ಯ ಅಲ್ಲ ಅದಲ್ಲ ಪ್ರೇರೆ. ಅವರು ಕೊಡುವಂತ ಬಹುಮಾನಗಳಿಗೋಸ್ಕರವಾಗಿ, ಅವರು ಕೊಡುವಂತ ಹೆಚ್ಚಿನ ಬಹುಮಾನಕ್ಕೋಸ್ಕರವಾಗಿ ಎಷ್ಟೋ ಜನರು ಈ ರಭಸಕ್ಕೆ ಒಡ್ಡಿದಂತ ಇದಕ್ಕೆ ಮೋಸ ಹೋಗಬೇಡಿರಿ. ಯಾಕೋಬರು ಹೇಳ್ತಿರುವಂಥದ್ದು, ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿರಿ. ಯಾವುದಕ್ಕೆ ಮೋಸ ಹೋಗಬೇಡಿರಿ? ಈಗೋ ಸತ್ಯದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ, ಅಥವಾ ಸತ್ಯದಿಂದ ನಮ್ಮನ್ನ ದೂರ ಮಾಡೋದಕ್ಕೋಸ್ಕರವಾಗಿ, ಸತ್ಯವಾದ ಸಭೆಯಿಂದ ನಮ್ಮನ್ನ ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಬರುವಂತ ತೋಳಗಳ ವೇಷವನ್ನು ಹಾಕಿಕೊಂಡು ಬರುವಂತ ಈ ರಭಸಕ್ಕೆ ರೀತಿಯಲ್ಲಿ ಅಮಿಷವನ್ನು ಒಡ್ಡುವಂತ ಅವನಿಂದ ಏನಾಗುತ್ತೆ? ಬರೀ ಮಾತಲ್ಲಿ ಹೇಳ್ತವ್ರು ಇಸ್ಕಿ ಏನ್ ಮಾಡ್ತಾ ನಿಮ್ಗೆ, ಬರೇ ಮಾತು ಹೇಳ್ತಾನಲ್ಲ, ಬರೇ ಮಾತುಗಳಿಂದ. ಪ್ರಿಯರೇ, ಆ ಮಾತು ಕರ್ತನಿಂದ ಬರುವಂತ ಒಂದು ಮಾತು. ಕರ್ತನಿಗೂ ನಮಗೆ ನೇರವಾದ ಸಂಬಂಧ ಇದ್ದರೆ ಮಾಂಸ ಬಲವು ತೋಳ್ ಬಲಕ್ಕಿಂತ ಹಣಬಲಕ್ಕಿಂತ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ಉಂಟು ಮಾಡಿದ ದೇವರು ಯಾವ ಉದ್ದೇಶಕ್ಕೋಸ್ಕರವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೋ, ಯಾವ ಉದ್ದೇಶಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಾನೋ ಏನು? 139ನೇ ಕೀರ್ತನೆ, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರೆಲ್ಲ ದಿನಗಳ ದಿನ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಎಂಬಂತ ಆ ಮಾತು ನಮಗೆ ನೆನಪಾಗಿದ್ದರೆ ಪ್ರೇರೆ ಯಾರ ಅಮಿಷಕ್ಕೂ ಬಲಿಯಾಗುವುದಿಲ್ಲ. ಯಾಕೆಂದ್ರೆ ಪ್ರಾರಂಭವಾದಕ್ಕೆ ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವುದಕ್ಕಿಂತ ಮೊದಲೇ ನಮ್ಮ ಆ ಸ್ನೇಹಿತರು ಅಥವಾ ಬಂಧು ಮಿತ್ರಗಳು ನಮ್ಮ ಭಾರತ ದೇಶದಲ್ಲಿ ಹೇಳುವಂತ ಒಂದು ಗಾದೆ ಹಣೆ ಬರಹ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಅದು 139ನೇ ಕೀರ್ತನೆ, ನನ್ನ ನಿನ್ನ ಕುರಿತಾಗಿ ಪ್ರಾರಂಭ ಆ ಒಂದು ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗ ಮೊದಲೇ ಬರೆಯಲ್ಪಟ್ಟಂತ ಆ ಬರವಣಿಗೆಯನ್ನ ಆ ದೇವರ ಸಂಕಲ್ಪವನ್ನ ಕೆಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕರ್ತರು ನಿನ್ನನ್ನ ಯಾವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೋ, ಭೂಲೋಕದಲ್ಲಿ ನಾವು ಹೇಗಿರಬೇಕೆಂಬುದಾಗಿ ಆತನ ಆಶಿಸುತ್ತಾನೋ, ಆತನ ಆಸೆ ಆತನ ಸಂಕಲ್ಪ ಆತನ ಉದ್ದೇಶಗಳಿಂದ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರೇರೆ, ಲೋಕದಲ್ಲಿ ಈಗ ನಾವು ಏನಾಗಿದ್ದೀವಿಯೋ, ಯಾವ ಸ್ಥಿತಿಯಲ್ಲಿದ್ದೀವೋ ಅದು ದೇವರ ಕೃಪೆಯೇ. ಮುಂದೆ ನಾವೇನಾಗಬೇಕಾಗಿದೆಯೋ ಅದು ದೇವರ ಕೃಪೆಯೇ. ಆದ್ದರಿಂದ ಹೀಗೆ
ಶ್ರೇಷ್ಠವಾದ ಸತ್ಯದಿಂದ, ಪರಿಶುದ್ಧವಾದಂತ ಸಹವಾಸದಿಂದ, ಪರಿಶುದ್ಧವಾಗಿರೋ ಸಹವಾಸದ ಆ ಸಂಘದಿಂದ, ಅಥವಾ ಸಹೋದರ ಐಕ್ಯತೆಯಿಂದ, ಸಹೋದರರ ಅನ್ಯೋನ್ಯತೆಯಿಂದ ನಮ್ಮನ್ನ ಬಿಡಿಸೋಕ್ಕೋಸ್ಕರವಾಗಿ ಬರುವಂತ ಇಂಥ ಮಾತುಗಳಿಗೆ ನಾವು ತಪ್ಪಿ ಹೋಗದೆ ನಾವು ದೃಢವಾಗಿ ನಿಲ್ಲಬೇಕೆಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಪ್ರೇರೆ ಯೆರೆಮೀಯನ ಗ್ರಂಥದಲ್ಲಿ ನೋಡಿಕೊಳ್ಳೋಣ. ಈಗಾಗಲೇ ಮತ್ತೆ ಯಾರಿಗೆ ಇವ ರಬ್ಷಾಕ್ ಈ ರೀತಿಯಲ್ಲಿ ಅಮಿಷವನ್ನು ಒಡ್ಡುವಂತವರ ಮಾತುಗಳನ್ನು ಕೇಳಿ ನಾವು ಮೋಸ ಹೋಗಬಾರದು. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯದಲ್ಲಿ ನೋಡುವಾಗ ಇಲ್ಲಿ ಯಾವ ವಿಷಯದಲ್ಲಿ ನಾವು ಮೋಸ ಹೋಗಬಾರದು. 29ನೇ ಅಧ್ಯಾಯದ 8ನೇ ವಾಕ್ಯಕ್ಕೆ ನಾವು ಬರೋಣ. ಎರಡನೇ ವಿಷಯ ಇಲ್ಲಿ ನೋಡ್ತೇವೆ ಯಾವ ವಿಷಯಕ್ಕೆ ಎಂಬುದಾಗಿ ಗಮನಿಸುವಾಗ ಪ್ರೇರೆ ಇಲ್ಲಿ ನೋಡ್ತೇವೆ ಅವರು ಮೇಲಿನಿಂದ ನೋಡುವಾಗ ಪ್ರೇರೆ ಇಲ್ಲಿ 28ನೇ ಅಧ್ಯಾಯದ ಗಮನಿಸುವಾಗ ಶ್ರೇಷ್ಠವಾದ 29:8ರಲ್ಲಿ 28:9ರಲ್ಲಿ ಮತ್ತು 29ನೇ ಅಧ್ಯಾಯದ 8ನೇ ವಾಕ್ಯ ಇಸ್ರಾಯೇಲರ ದೇವರು ಸೇನಾಧೀಶನಾದ ಯೆಹೋವನು ತಿನ್ನುತ್ತಾನೆ ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ಪ್ರವಾದಿಗಳು ಶಕುನದವರಿಂದಲೂ ಮೋಸ ಹೋಗಬೇಡಿರಿ. ನಿಮಗಾಗಿ ಕರೆಸಿಕೊಂಡು ಹೇಳುವವರಿಗೆ ಕಿವಿಗೊಡದಿರ್ರಿ. ಅವರು ನನ್ನ ಹೆಸರನ್ನು ನಿಮಗೆ ಸುಳ್ಳನ್ನು ಸಾರುತ್ತಾರೆ, ನಾನು ಅವರನ್ನ ಕಳಿಸಲಿಲ್ಲ, ಇದು ಯೆಹೋವನ ನುಡಿ. ಈ ದಿನ ಅನೇಕ ಕ್ರೈಸ್ತರು ದೇವರ ಮಕ್ಕಳು ಪ್ರವಾದಿಗಳಿದ್ದಾರೆ ಎಂಬುದಾಗಿ ಹುಡ್ಕೊಂಡು ಹೋಗ್ತಾರೆ. ಅವರು ಪ್ರವಾದನೆ ಹೇಳ್ತಾರೆ ಎಂಬುದಾಗಿ ನನ್ನ ನಿನ್ನ ಬಗ್ಗೆ ದೊಡ್ಡ ಮಹಾಪ್ರವಾದನೆ, ಮಹಾಪ್ರವಾದಿಯಾಗಿರುವಂತಹ ನಮ್ಮ ಕರ್ತನ ಯೇಸು ಕ್ರಿಸ್ತನು ಈಗಾಗಲೇ ಪ್ರಕಟಿಸಿದ್ದಾನೆ. ನಾವೇನಾಗಿರಬೇಕು? ಈಗಾಗಲೇ 139ನೇ ಕೀರ್ತನೆ ಅನೇಕ ವಿಷಯಗಳು. ಈಗೋ ನಾನು ನಿನ್ನ ನನ್ನ ಅಂಗೈಗಳಲ್ಲಿ ಚಿತ್ರೀಕರಿಸಿದ್ದೇನೆ ಎಂಬುದಾಗಿ ಹೇಳಿದಂತ ದೇವರ ಮಾತುಗಳನ್ನು ಬಿಟ್ಟು ಯಾವುದೋ ರೀತಿಯಾಗಿ ಕಣಿ ಹೇಳುವಂತ ರೀತಿಯಲ್ಲಿ ಮತ್ತು ಪ್ರವಾದಿಗಳನ್ನು ಹುಡುಕಿಕೊಂಡು ಹೋಗುವಂತ ಅನೇಕರ ಆ ಒಂದು ಪದ್ಧತಿಯನ್ನು ನಾವು ಕಾಣ್ತೇವೆ. ಪ್ರೇರೆ ಇವರಿಗೂ ಸಹ ಮೋಸ ಹೋಗಬೇಡಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುತ್ತಾ ಇದೆ. ಯಾಕಂದ್ರೆ ಯಾಕೊಬ್ಬನು ಹೇಳುವಂತ ಒಂದು ಒಳ್ಳೆಯ ಮಾತು, ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿರಿ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಮತ್ತು ನಾವು ಗಮನಿಸುವಾಗ ಹೊಸ ಒಡಂಬಡಿಕೆ ಭಕ್ತರ ಪೌಲನು ಬರೆಯಲ್ಪಟ್ಟಂತ ಎಫೆಸು ಬರೆದ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಾಕ್ಯ ಹೀಗೆ ಹೇಳುತ್ತದೆ. ಮೂರನೇದಾಗಿ ಪ್ರವಾದಿಗಳಿಗೂ ಕನಸುಗಳನ್ನು ಹೇಳುವಂತವರು ಅನೇಕ ಹೇಳ್ತಾರೆ, ನನಗೆ ದೇವರು ನಿನ್ನ ವಿಷಯದಲ್ಲಿ ಒಂದು ಕನಸು ಕೊಟ್ಟರು, ನನಗೆ ಹೀಗೆ ಪ್ರವಾದನೆ ಮಾಡಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಹೀಗೆ ಆಗುತ್ತೆ, ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಹೀಗೆ ಆಗುತ್ತೆ, ನಿಮ್ಮ ಮಕ್ಕಳ ಜೀವನ ಹೀಗೆ ಆಗುತ್ತೆ ಎಂಬುದಾಗಿ ಹೇಳಿದ ತಕ್ಷಣ ಪರಿಹಾರ ಏನು ಮಾಡಬೇಕು? ಮತ್ತು ಇವರು ಹೇಳ್ತಾರೆ ಪರಿಹಾರಕ್ಕೋಸ್ಕರವಾಗಿ ಅನೇಕ ಶಕು ನೋಡುವಂತವ್ರು ಹೇಳುವಂಥದ್ದು ಪರಿಹಾರಕ್ಕೋಸ್ಕರವಾಗಿ. ಆ ಒಂದು ಕಾಲದಲ್ಲಿ 100 ರೂಪಾಯಿ ನೋಟು ಬಂದಾಗ 101 ರೂಪಾಯಿ ಹೇಳ್ತಾ ಇದ್ರು, ಮತ್ತೆ 500 ರೂಪಾಯಿ ನೋಟು ಬಂದಾಗ 505 ರೂಪಾಯಿ ಹೇಳ್ತಾ ಇದ್ರು, 1,000 ರೂಪಾಯಿ ನೋಟು ಬಂದಾಗ 1,010, 1,001, 2,002 ಹೀಗೆ. ಮತ್ತು ಅದಕ್ಕೆ ಬೇಕಾಗಿರುವಂತ ಎಲ್ಲ ವಿಷಯಗಳು ಒಂದು ಪೂಜಾರಿ ಕುಟುಂಬದ ಬಂದಿದ್ದರಿಂದ ಇವುಗಳನ್ನು ಬಹಳಷ್ಟು ನೋಡಿದೆ. ಪ್ರೇರೆ ಯಾವುದೇ ಒಂದು ವ್ಯಕ್ತಿಗೆ ಅನಾರೋಗ್ಯ ಸ್ಥಿತಿ ಇದ್ದಾಗ ಈ ಮಂತ್ರವಾದಿಗಳು ಹೇಳುವಂಥದ್ದು ಆ 9 ಕಾಳುಗಳು ನವಗ್ರಹಗಳು ಅಂತ ಹೇಳ್ತಾರೆ. 9 ಕಾಳು ಬೇಕು, ಮತ್ತು ಕಪ್ಪಗಿರುವಂತ ಒಂದು ಕೋಳಿ ಹುಂಜ ಬೇಕು, ಕಪ್ಪಗಿರುವಂತ ಒಂದು ಛತ್ರಿ ಬೇಕು, ಕಪ್ಪಗಿರುವಂತ ಬಟ್ಟೆ ಬೇಕು, ಕಪ್ಪಗಿರುವಂತ ಚಪ್ಪಲಿ ಬೇಕು, ಯಾರು ಇವ್ರು ಹೇಳುವಂತವ್ರು. ಇದೆಲ್ಲ ತಂದುಕೊಟ್ಟಾಗ ನೀವು ಇಲ್ಲಿ ಕೂತ್ಕೊಂಡು ಏನೋ ಮಂತ್ರ ಹೇಳ್ತಾನೆ, ನೀವು ಮುಂದಕ್ಕೆ ಹಂಗೆ ನೋಡ್ಕೊಂಡು ಅವ್ರು ಹಿಂತಿರ್ಕೊಂಡು ನೋಡಬಾರ್ದು, ಅವ್ರ ಹಂಗೆ ಹೋಗ್ತಾ ಇದ್ರೆ ಇವರೆಲ್ಲ ಗಂಟು ಕಟ್ಕೊಂಡು ಹೋಗ್ತಾನೆ. ಪ್ರೇರೆ ಇಂಥ ಶಕುನ ಹೇಳುವಂತವರಿಗೆ, ಇಂಥ ಪ್ರವಾದಿಗಳಿಗೆ ಅನೇಕರು ಭಯಂಕರವಾದ ರೀತಿಯಲ್ಲಿ ತಮ್ಮ ತಮ್ಮ ಮನೆಗಳನ್ನ ಎಷ್ಟೋ ಜನರು ಮನೆ ಆಸ್ತಿ ಹಣ ಕಳೆದುಕೊಂಡು ಬೀದಿ ಪಾಲಾಗಿದ್ದನ್ನ ಈಗಲೂ ನಾವು ಕಾಣ್ತಾ ಇದ್ದೇವೆ. ಅದು ಅನ್ಯ ಜನರು ಸತ್ಯವನ್ನು ತಿಳಿದಿರುವಂತವರು. ಆದರೆ ಕ್ರೈಸ್ತನಲ್ಲಿ ಸಹ ಅನೇಕರು ಪ್ರೇರೆ, ಈಗ ನಮ್ಮ ಪ್ರಾಂತದಲ್ಲಿ ಅನೇಕ ಕೇಳಿಸ್ಕೊಳ್ತಾ ಇದ್ದೀರಿ, ಯಾವುದೋ ಒಂದು ಸ್ಥಳದಲ್ಲಿ ಹೋಗಿ ಅಲ್ಲೊಂದು ಒಂದು ಒಂದು ಹಿಡಿ ಮರಳು ತಂದು ಹೊಲದಲ್ಲಿ ಹಾಕಿದ್ರೆ ದೊಡ್ಡ ಬೆಳೆ ಆಗುತ್ತಂತೆ. ಇದು ಕ್ರೈಸ್ತರು ಹೇಳುತ್ತಿರುವಂಥದ್ದು, ಇದು ಕ್ರೈಸ್ತರು ಹೇಳುತ್ತಿರುವಂಥದ್ದು. ಹೋಗಿ ಒಂದು ಒಂದು ಎಷ್ಟೋ ಒಂದು ಹಿಡಿ ಮರಳು ತಂದು ಬಿಟ್ಟು ಹೊಲದಲ್ಲಿ ಹಾಕಿದ್ರೆ ಸಾಕಂತೆ, ಬೆಳೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಗಂಟು ಕಟ್ಕೊಂಡು ಹೋಗ್ತಾರೆ. ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಅಂತ ಕೇಳಿಸ್ಕೊಂಡಿದ್ದೀರಿ, ಅನೇಕರು ಹೋಗ್ತಾರೆ. ಪ್ರೇರೆ ನಾನು ಹೇಳ್ತೇನೆ, ಕರ್ತನ ದೇವಸ್ಥ ಹೇಳಿದ್ದು ನೀನಿರುವ ಸ್ಥಳದಲ್ಲಿ ಎಂಬುದಾಗಿ ನೋಡ್ತೀನಿ. ನೀನು ನಂಬಿದರೆ ದೇವರ ಮಹಿಮೆನ ಕಾಣಿವಿ. ಎಲ್ಲಿ ನಂಬಿದರೆ? ಪ್ರಯಾಣ ಮಾಡುವಂತ ರೀತಿಯಲ್ಲಿ. ಪ್ರೇರೆ ಮೋಸ ಹೋಗಬೇಡಿರಿ, ಮೋಸಗೊಳಿಸಿಕೊಳ್ಳಬೇಡಿರಿ. ಯಾಕೆಂದ್ರೆ ಕರ್ತನ ದೇವಸ್ಥ ಕ್ರಿಸ್ತನು ನೀ ನಂಬಿದರೆ ದೇವರ ಮಹಿಮೆನ ಕಾಣಿವಿ. ಎಲ್ಲಿ ನೀನು ನಾನು ನಿಂತುಕೊಂಡು ಬಿಡಿಸುವ ಕರ್ತ ನಮ್ಮ ಸಂಗಡ ಇದ್ದಾನೆ. ಪ್ರೇರೆ ಆದರೆ ಹಿಂದಿನ ದಿನಗಳಲ್ಲಿ ಅನೇಕರು ಟಿವಿಯ ಪರದೆಗಳನ್ನು ಹೇಳ್ತಾರೆ, ಈ ಜಾಗದಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕು ನಿಮಗೆ ಬಿಡುಗಡೆ ಆಗತ್ತೆ. ಹಾಗಾದ್ರೆ ಪ್ರೇರೆ
ಅನೇಕದ ನಂಬಿ ಹೋಗುತ್ತಿದ್ದ. ಸಹೋದರ ಸಹವಾಸ ಬೇರೆ, ಸಭೆಗೆ ಬೇಡ ಎಂಬುದಾಗಿ ಹೇಳ್ತಾ ಇಲ್ಲ. ಒಂದು ಸಭೆ ಎಂಬುದಾಗಿದ್ದಾಗ ಸಭೆ ಸುತ್ತಮುತ್ತಲು ಹತ್ತಿರವಿರುವಂತವರು ಅವರ ಸ್ಥಳದಲ್ಲಿ ಕರ್ತನ ಆರಾಧನೆಗಾಗಿ ಸಭೆಯಲ್ಲಿ ನಡೆಯುವಂತಹ ಎಲ್ಲ ಕೂಟಗಳಲ್ಲಿ ಭಾಗಿಯಾಗಬೇಕು. ಅದು ದೇವರ ಒಂದು ವಾಕ್ಯ, ಒಂದು ನಿಯಮ. ಅದನ್ನ ಬಿಟ್ಟು ಈ ಒಂದು ಬಿಡುಗೇಶಿಲ್ಲದ ನಾನು ನನಗೇನು ಆಗ್ಬೇಕೆಂಬುದಕ್ಕೋಸ್ಕರವಾಗಿ ಯಾವುದೋ ಒಂದು ದೂರ, ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ ಒಂದು ತೊಂದರೆ ಇಲ್ಲ. ಅದು ಹೋಗುವಂಥದ್ದು ಆಶೀರ್ವಾದ ಪಡೆದುಕೊಳ್ಳಬೇಕು, ಬಿಡುಗಡೆ ಹೊಂದಬೇಕೆಂಬುದಕ್ಕೋಸ್ಕರವಾಗಿ, ಬಿಡುಗಡೆಗೋಸ್ಕರವಾಗಿ ಅನೇಕರು ಪ್ರಯಾಣ ಮಾಡುತ್ತಿದ್ದಾರೆ ಎಂಬುದಾಗಿ ನೋಡುವಾಗ ಪ್ರೇರೆ ವ್ಯತ್ಯಾಸವೇನಿದೆ. ಅದಕ್ಕಾಗಿ ಮೋಸ ಹೋಗಬೇಡಿರಿ, ಶ್ರೇಷ್ಠವಾದಂಥ ಒಂದು ವಿಷಯಗಳನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಏನೆಂಬುದಾಗಿ ಇಲ್ಲಿ ಗಮನಿಸುವಾಗ, ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತಹ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವಾತನಿಗೆ ಅವಿಧೇಯರಾಗಿರುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಎಷ್ಟೊಂದು ಶ್ರೇಷ್ಠವಾದ ಮಾತು, ಉರುಳಿಲ್ಲದ ಮಾತುಗಳನ್ನು ಆಡುವರು. ಅದರಲ್ಲಿ ಸತ್ಯವಿಲ್ಲ ಪ್ರೇರೆ. ಅಸತ್ಯಕರವಾದ, ಅಹಸ್ಯಕರವಾಗಿರುವ, ಈ ಲೋಕಾನುಸಾರವಾಗಿರುವಂತಹ ಅಮಿಷಗಳನ್ನು ಒಡ್ಡುವಂಥವ್ರು. ಹೊರಗಿರವರನ್ನು ಕುರಿತು ನಾನು ಮಾತಾಡುತ್ತಿಲ್ಲ, ಒಳಗಿರುವಂತವರಿಗೆ ಪ್ರೇರೆ. ಯಾಕಂದ್ರೆ ಅನುಭವದಿಂದ ಹೇಳ್ತಾ ಇದ್ದೇನೆ, ಅನೇಕ ಜನರು ಸೇವೆಗೆ ಬಂದ ಪ್ರಾರಂಭ ದಿನಗಳಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಜಾಯಿನ್ ಆದ್ರೆ ತಿಂಗಳಿಗೆ 20,000 ಕೊಡ್ತೇವೆ, ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತೇವೆ. ಒಂದೇ ಮಾತು ಹೇಳಿದ್ದು, ನನ್ನ ಹೆತ್ತಂತ ತಾಯಿ ಆಕೆಯ ಎದೆ ಹಾಲು ಎಷ್ಟು ಸಿಗುತ್ತದೋ ಹಾಲನ್ನು ಕುಡಿದು ನಾನು ಬಲಗೊಳ್ಳುತ್ತೇನೆ. ಯಾವ ಕಾರಣಕ್ಕೂ ನಾನು ಕಂಡುಕೊಂಡಿರುವ ಸತ್ಯವನ್ನ, ನಾನು ತಿಳಿದಿರುವಂತಹ ಈ ಶ್ರೇಷ್ಠವಾಗಿರುವಂತಹ ಸತ್ಯವನ್ನ, ಸಹೋದರ ಸಭೆಯಲ್ಲಿ ಸಿಕ್ಕುವಂತ ಅಮೃತವಾದ ವಾಕ್ಯಾಧಾರವನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವುದೇ ಇಲ್ಲ ಎಂಬುದಾಗಿ ಕಷ್ಟ ದಿನಗಳಿಂದ ಮುಂದಕ್ಕೆ ಬಂದದ್ದು ಕರ್ತನ ಸಾಕ್ಷಿಯಾಗಿ ನೋಡ್ತಾನೆ ಪ್ರೇರೆ. ಸಜೀವ ಸಾಕ್ಷಿ ಎಂಬಾಗಿ ಆಗಿರ್ತಾರೆ. ಯಾಕಂದ್ರೆ ಪ್ರಾರ ಸೇವೆಗೆ ಸೇವೆ ಎಂಬುದಾಗಿ ನೋಡುವಾಗ ಅದು ನಮ್ಮ ಸಹೋದರ ಸಭೆಗಳಲ್ಲಿ ಏನ್ಮಾಡಿ ತಪ್ಪಾಗಿ ತಿಳಿದುಕೊಳ್ಳೋದು ಬೇಡ. ಆ ಸಹಕಾರವಿಲ್ಲದೆ ಎಷ್ಟೋ ಜನ ಸುವಾರ್ಥಿಕರು, ಸೇವಕರು ಬಹಳಷ್ಟು ಕಷ್ಟಗಳನ್ನ, ದುಃಖಗಳನ್ನ ಅನುಭವಿಸುವಂತ ದಿನಗಳು ಅಂದು ಇದ್ದವು, ಇಂದು ಇವೆ. ಆದ್ರೂ ಸಹ ತಾವು ಕಂಡುಕೊಂಡಿರುವಂತಹ ಈ ಶ್ರೇಷ್ಠ ಅಮೂಲ್ಯ ಸಂಸ್ಥೆಗಳಿಗೆ ಕೈ ಜೋಡಿಸುವುದಿಲ್ಲ. ಅವರು ಒಡ್ಡುವಂತ ಯಾವುದೇ ನಿಮಗೆ ಪ್ರಧಾನ ಸಭೆಯಲ್ಲಿ ಸಿಕ್ಕುವಂತ ಆ ಒಂದು ಸಹಾಯಕ್ಕಿಂತ ನಮ್ಮ ಸಭೆಗಳಲ್ಲಿ, ಸಂಸ್ಥೆಗಳಲ್ಲಿ ನಿಮಗೆ ಪ್ರೊಫೆಷನ್ ಇರುತ್ತದೆ ಏನೇ ಹೇಳಿದರು. ಬೇರೆ ಈ ಸತ್ಯವಾದ ರೀತಿಯಲ್ಲಿ ಕಂಡುಕೊಂಡು ಇದರಲ್ಲೇ ಹುಟ್ಟಿ ಇದರಲ್ಲೇ ಬೆಳೆದಂತವನು ಒಂದು ವೇಳೆ ಸಾಯುವುದಕ್ಕಾದರೂ ಸಿದ್ಧನಾಗುತ್ತಾನೆ ಹೊರತು ಈ ಅಮಸ್ಯಗಳಿಗೆ ಹೋಗುವುದಿಲ್ಲ. ಆದರೆ ಅನೇಕರು ಪ್ರೇರೆ, ದುಃಖಕರವಾದ ಸಂಗತಿ, ಅನೇಕ ರೀತಿಯ ಹಣವನ್ನು ಕೊಡುವಂತವರಿಗೋಸ್ಕರ ವಿಧೇಯರಾಗಿ ಸತ್ಯವನ್ನು ಹೇಳುವಂತವರನ್ನ ದೂರ ಮಾಡುವ ದಿನಗಳನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಇಸ್ಕೇನಿಗೆ ಮೋಸ ಹೋಗಬೇಡಿ ಎಂಬುದಾಗಿ ಹೇಳುತ್ತಿದ್ದಾರೆ ಅಬ್ಷಾಕೆ. ಇಸ್ಕೇನು ಕೆಟ್ಟವನಲ್ಲ, ಪ್ರಾರ್ಥನೆ ವೀರನು, ದೇವರಲ್ಲೇ ಬಲಪಡಿಸುವಂತವನು. ಬೇರೆ ಇದು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಕಲಿತುಕೊಳ್ಳುವಂಥದ್ದು, ಯಾಕಂದ್ರೆ ದೇವರು ತಿರಸ್ಕಾರವನ್ನ ಸಹಿಸುವನಲ್ಲ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಈ ಮಾ ಗಮನಿಸುವಾಗ ಒಂದು ಕೋರಿಂತಿ, ಆ ಕೋರಿಂತಿಗಳು 1ನೇ ಪತ್ರಿಕೆ 6ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ, ಶ್ರೇಷ್ಠ ಒಂದು ಮಾತನ್ನ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯೋದು. ಮೋಸ ಹೋಗಬೇಡಿರಿ. ಚಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಈ ಒಂದು ಲಿಸ್ಟ್ ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರಂತವರಾಗಿದ್ದೀರಿ. ಇಲ್ಲಿ ಪೌಲನು ಬಹಳ ದುಃಖದಿಂದ ಕೋಪದಿಂದ ಹೇಳುವಂತ ಒಂದು ಮಾತು, ಅಂತವರಾಗಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿ ತೊಳೆದುಕೊಂಡ್ರಿ, ದೇವಜನರಾದ್ರಿ, ನೀತಿವಂತರೆಂಬ ನಿರ್ಣಯವನ್ನ ಹೊಂದಿದ್ದೀರಿ. ಬೇರೆ ಒಂದು ವೇಳೆ ನಾವು ಕಳೆದ ಕಾಲದಲ್ಲಿ ಅಂತವರಾಗಿದ್ದರು, ಕಲ್ವರ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಆ ರಕ್ತನವನ್ನು ಕೊಂಡುಕೊಂಡಂತ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಟ್ಟು ನಾವು ನೀತಿವಂತರು, ದೇವಜನರಾಗಿದ್ದೇವೆ. ಹೇ ಕೃಷ್ಣ ಸಹೋದರ ಸಹೋದರಿಯರೇ, ಮೋಸ ಹೋಗಬೇಡಿರಿ. ಈಗೋ ಹಳೆಯದನ್ನು ಬಿಟ್ಟು ಕರ್ತನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಹಳೆ ಕಾಲದಲ್ಲಿ ಇದ್ದಂತಾಗ, ಹಳೆಯ ದಿನಗಳಲ್ಲಿ, ಪೂರ್ವದ ದಿನಗಳಲ್ಲಿ ಈ ಸತ್ಯವನ್ನು ಕಂಡುಕೊಳ್ಳದಿರುವಂತಹ ದಿನಗಳಲ್ಲಿ ಎಲ್ಲಿ ಆಶ್ರದ ಒಂದು ಹೊಂದಬೇಕೋ, ಹೇಗೆ ಆಶ್ರದ ಪಡೆದುಕೊಳ್ಳಬೇಕೋ, ಹೇಗೆ ಬೇಗ ಬೇಗ ನಾವು ಅದು ಇದು ಮಾಡಬೇಕೆಂಬುದಕ್ಕೋಸ್ಕರವಾಗಿ ಅನೇಕ ರೀತಿಯ ಒಂದು ಸುತ್ತಾಟಗಳುಂಟು. ಹೇಗೋ ಕರ್ತನ ಕೃಪೆಯಿಂದ ಒಂದು ಸತ್ಯವಾದ ರೀತಿಯಲ್ಲಿ ನೋಡ್ಕೊಳ್ಳೋದು ಸಂತೋಷ ಪಡ್ತೇನೆ. ಈ ಒಂದು ಲೋಕದಲ್ಲಿ ಒಂದು ಪೂಜಾರಿ ಕುಟುಂಬದಲ್ಲಿ ಹುಟ್ಟಿದ್ದರು, ನನ್ನ ತಂದೆ ಮಾತ್ರ ಯಾವುದೇ ಒಂದು ಆಶೀರ್ವಾದಕ್ಕೋಸ್ಕರವಾಗಿ ಯಾವ ಕಡೆ ತಿಳಿದಂತ ನನ್ನ ತಂದೆ ಅಲ್ಲ. ನನ್ನ ತಂದೆ ಹೇಳ್ತಾ ಇದ್ರು, ಕೊಡುವಂತವನು ಬಂದಿದ್ದಾನೆ ಭಗವಂತ. ಆ ಪರಮಾತ್ಮ ಕೊಡುವುದಾದರೆ ಎಲ್ಲಿದ್ದರೂ ಕೊಡ್ತಾನೆ.
ಅದಕ್ಕೋಸ್ಕರ ನಾವು ಬೇಗ ಬೆಳೆಯಬೇಕು, ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಅಲ್ಲಿಲ್ಲಿಗೆ ಪ್ರಯಾಣ ಮಾಡುವುದು ಅದು ಸರಿಯಾದ ದಾರಿ ಇಲ್ಲ ಎಂಬುದಾಗಿ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು. ಒಂದು ಕಾಲದಲ್ಲಿ ನಮ್ಮ ಒಂದು ಮನೆ ಕಟ್ಟಿದಾಗ ಎಲ್ಲಾ ಮನೆಗಳಲ್ಲಿ ಹಾಕಿರುವಂತ ಈ ಫೋಟೋಗಳನ್ನು ನೋಡಿ ನಮ್ಮ ಮನೆಯಲ್ಲಿ ಫೋಟೋ ಹಾಕಲಿಲ್ಲ ಅಂತ ಒಂದು ದಿನ ಪೂರ್ತಿ ನನ್ನ ತಂದೆ ಜೊತೆ ನಾನು ಜಗಳ ಮಾಡಿದ್ದೆ. ನಾ ಫೋಟೋ ತರಬೇಕು ಹಾಕ್ಬೇಕು. ಅಪ್ಪ ಹೇಳಿದ್ರು, ಫೋಟೋ ಮನೆಯಲ್ಲಿ ಹಾಕಿದ್ರೆ ಭಕ್ತಿ ಅಲ್ಲ ಮಗನೆ, ದೇವರು ಹೃದಯದಲ್ಲಿರಬೇಕು. ಫೋಟೋದಲ್ಲಿ ದೇವರು ಇರುವುದಿಲ್ಲ, ಆ ದೇವರನ್ನು ಹೃದಯದಲ್ಲಿ ಸೇರಿಸಿಕೊಂಡ್ರೆ. ನಮ್ಮಪ್ಪ ಒಂದು ಪೂಜಾರಿ, ಆದರೆ ಯೇಸು ಕ್ರಿಸ್ತನ ಎಂಬುದಾಗಿ ತಿಳಿದಿರಲಿಲ್ಲ. ಆದರೆ ಒಂದು ಮಾತ್ರ ನಂಬಿಕೆ ಇತ್ತು, ದೇವರಿಗೆ ಶ್ರೇಷ್ಠವಾದ ಸ್ಥಾನ, ದೇವರು ಇರಬೇಕಾದ ಸ್ಥಳ ಇಲ್ಲಿ. ಹೃದಯದಲ್ಲಿ ದೇವರನ್ನು ಇಟ್ಟುಕೊಂಡು ದೇವರಿದ್ದಾನೆಂಬ ಭಯಭಕ್ತಿಯಿಂದ ಜೀವಿಸಿದ್ರೆ ನೀನ್ ಧನ್ಯನಾಗಿವಿ. ದೇವರನ್ನು ನೋಡೋದಕ್ಕೆ ಎಲ್ಲಿಗೂ ಹೋಗುವುದಲ್ಲ. ಒಬ್ಬ ಅನ್ಯನಾಗಿದ್ರು, ಈ ರೀತಿ ಮಾತುಗಳಿಂದ ನಮ್ಮನ್ನ ಬಲಪಡಿಸ್ತಾ ಇದ್ರು. ಒಂದು ವೇಳೆ ಕರ್ತನ ಕೃಪೆ ಅವರಿಗೆ ಆ ದಿನವೇ ದೇವರೊಂದು ತಿಳಿದಿರಲಿಲ್ಲವೇನೋ, ಆದರೂ ಇಂತಹ ಒಂದು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರು ಪ್ರೇರೆ. ಯಾಕಂದ್ರೆ ಸಮಯ ಬಂದಿದೆ, ಹೇಳ್ತಾ ಇದ್ದೇನೆ. ಕ್ರಿಸ್ತನ ಪ್ರಿಯ ಸಹೋದರ ಸಹೋದರಿಯರೇ, ಮೂರು ವಿಷಯಗಳು: ಅಮಿಷವನ್ನು ಒಡ್ಡುವಂತ, ಸುಳ್ಳು ಶಕುನವನ್ನು ನೋಡುವಂತ, ಮತ್ತು ಅನ್ಯಾಯಗಾರರು. ಯಾರಿಗೆ ನಾವು ಮೋಸ ಹೋಗಬಾರದು ಎಂಬುದಾಗಿ ನೋಡುವಾಗ, ಈಗೋ ಅಮಿಷವನ್ನು ಒಡ್ಡುವಂಥವರು, ಅನೇಕ ರೀತಿಯ ಅಮಿಷಗಳನ್ನು ಒಡ್ಡುವಂಥವ್ರು. ದಯಮಾಡಿ ಇಂಥವರಿಗೆ ನಾವು ಮೋಸ ಹೋಗದೆ. ಮತ್ತು ಎರಡನೇದಾಗಿ, ಶಕುನಗಳನ್ನು ನೋಡುವಂಥವ್ರು, ಪ್ರವಾದಿ ಹೇಳ್ತಾರೆ ಎಂಬುದಾಗಿ ಪ್ರವಾದಿಗಳನ್ನು ಹುಡುಕೊಂಡು ಹೋಗುವಂಥವ್ರು ಅವರಲ್ಲಿದ್ದಾರೆ, ಅದು ಕ್ರೈಸ್ತರಲ್ಲಿ ಇರ್ತದೆ. ಮತ್ತು ಇಲ್ಲಿ ನೋಡ್ತೇವೆ, ಅನ್ಯಾಯಗಾರರು ಎಂಬುದಾಗಿ ಬಹಳ ಸ್ಪಷ್ಟವಾಗಿದೆ. ಯಾರು ಅನ್ಯಾಯಗಾರ ಎಂಬುದಾಗಿ ನೋಡುವಾಗ ಸತ್ಯಕ್ಕೆ ವಿಧೇಯತೆ ಇಲ್ಲ. ಅನೇಕ ಅವರ ನಡತೆಯಲ್ಲಿ, ಅವರ ಜೀವನ ಶೈಲಿಯಲ್ಲಿ ಭಯಂಕರವಾದ ತಪ್ಪುಗಳನ್ನು ಮಾಡುತ್ತಾ ಇದ್ರು. ಅವರು ದೊಡ್ಡವರು ಎಂಬುದಾಗಿ ಎಣಿಸಿ ಪ್ರೇರೆ, ಕ್ರಿಸ್ತನಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರು. ಇದರಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ. ಒಂದು ವೇಳೆ ನಿಂತಿರುವ ನಾನು ತಪ್ಪು ಮಾಡ್ತಾ ಇದ್ರೆ ನೇರವಾಗಿ ಖಂಡಿಸುವಂಥದ್ದು ಕರ್ತನ ನಮಗೆ ಕೊಟ್ಟಿರುವಂತಹ ಒಂದು ಬೋಧೆ. ಖಂಡಿಸು, ಎಚ್ಚರಿಸು ಎಂಬುದಾಗಿ ನೋಡುತ್ತವೆ. ಅವರು ದೊಡ್ಡವರು, ಅವರು ಹಿರಿಯರು ಎಂಬುದಾಗಿ ಹೇಳಿಕೊಂಡು ಅವ್ರು ಮಾಡುವ ತಪ್ಪುಗಳಿಗೆ ಒಂದು ವೇಳೆ ಅವರನ್ನ ಖಂಡಿಸಿದ್ರೆ ಅವರಿಂದ ನಮಗೆ ಎಲ್ಲಿ ಸಹಾಯ ಸಿಗುತ್ತದೋ, ಅವರಲ್ಲಿ ನಿಲ್ಲಿಸಿಬಿಡ್ತಾರೆ ಎಂಬುದಾಗಿ ಭಯಪಡದೆ ಹೆದರದೆ ನಮಗಿರುವಂತಹ ನಮ್ಮ ಹಿರಿಯ ಕುಟುಂಬನು ಪ್ರೇರೆ. ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ಕರ್ತನು ಯಾವ ಉದ್ದೇಶಕ್ಕೋಸ್ಕರವಾಗಿ ಉಂಟು ಮಾಡಿದ್ದಾನೆ? ಆತನ ಉದ್ದೇಶಗಳಿಂದ, ಆತನ ಸಂಕಲ್ಪದಿಂದ ಯಾರು ನಮ್ಮನ್ನ ತಳ್ಳಲು ಸಾಧ್ಯವಿಲ್ಲ ಪ್ರೇರೆ. ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಈಗೋ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರದೆ ಪ್ರೇರೆ. ಒಂದು ವೇಳೆ ತಪ್ಪು ಮಾಡುತ್ತಿರುವವರನ್ನು ಕಂಡು ಎಚ್ಚರಿಸಿದಾಗ ಅವರೇನು ಸಹಾಯ ಮಾಡೋದಿಲ್ಲ, ಬಿಟ್ಬಿಡಿದ್ರೆ ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ನಮ್ಮ ಪರವಾಗಿರುತ್ತೆ. ದೇವರು ತೆರೆದಿಟ್ಟಂತ ಬಾಗಿಲನ್ನು ಮುಚ್ಚೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪ್ರೇರೆ. ಆ ಕರ್ತನಿಗೆ ವಿಧೇಯರಾಗೋಣ. ಆ ಕರ್ತನ ಮಹಾಕೃಪೆ ವಿಧೇಯರಾಗಿ ಭೂಲೋಕದಲ್ಲಿ ಮೋಸಗೊಳಿಸುವಂತ, ಈ ಮೋಸ ಮಾಡುವಂತ ಯಾವುದೇ ದುಷ್ಟನ ಆ ದುರ್ಮಾರ್ಗನ ಮಾತುಗಳಿಗೆ ಒಳಪಡದೆ ನನ್ನ ಕರೆದ ನಂಬಿಕೆಸ್ತನಾದ ಕರ್ತನು ನಮಗೇನು ಮಾಡಬೇಕೆಂಬುದಾಗಿ ಅದನ್ನು ಉಪದೇಶ ಮಾಡುತ್ತಾನೆ. ನಮ್ಮ ಜೀವನವನ್ನು ಸಾಗೋದಕ್ಕೋಸ್ಕರವಾಗಿ ಏನನ್ನು ನಮಗೆ ಉಪದೇಶ ಮಾಡುತ್ತಾನೋ, ಆತನ ಉಪದೇಶಕ್ಕೆ ವಿಧೇಯರಾಗಿ, ಆತನ ವಾಕ್ಯಕ್ಕೆ ವಿಧೇಯರಾಗಿ ಬೇರೆ. ಯಾಕೆಂದ್ರೆ ಮೇಲಿನ ವಾಕ್ಯದ ನೋಡ್ತೇವೆ, ಪಾಪ ಮಾಡೋದಕ್ಕೆ ಎಂಬುದಾಗಿ ನೋಡ್ತೇವೆ. ದೇವರು ಈ ಒಂದು ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ಓದಿಕೊಂಡ 18 ವಾಕ್ಯದಲ್ಲಿ ನೋಡಿದಾದ್ರೆ ಪ್ರೇರೆ 16-17 ಅಲ್ಲಿ ನೋಡ್ತಾ ಇದ್ದೇವೆ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು, ಮೇಲಣಿದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣದ ಅದು ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ, ಅದನ್ನ ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನು ತನ್ನ ಶುಚಿತ ಪ್ರಕಾರ ಸತ್ಯಬೋಧನೆ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಹ ಆದೆವು ಪ್ರೇರೆ. ಆದ್ದರಿಂದ ಆ ಶ್ರೇಷ್ಠವಾದ ದೇವರ ಮಕ್ಕಳಾಗಿರುವ ನಾವುಗಳು ಯಾವುದಕ್ಕೂ ಹೆದರದೆ ಕರ್ತನ ಮಾತಿಗೆ ವಿಧೇಯರಾಗಿ ಜೀವಿಸಿ, ಮೋಸ ಹೋಗದೆ, ನಮ್ಮನ್ನ ಮೋಸಗೊಳಿಸಿಕೊಳ್ಳದೆ ಕರ್ತನ ಕೃಪೆಗಾಗಿ ಜೀವಿಸೋಣ. ಆತನ ಬರುವ ತನಕ ನಂಬಿಕೆಸ್ತರಾಗಿರುವುದಾದರೆ ನಮ್ಮನ್ನ ಕಾಯುವ ಆತನು, ನಡೆಸುವ ಆತನು, ನಂಬಿಕೆಸ್ತನಾದ ಕರ್ತನು. ಆತನಿಂದ ಕೈಬಿಡುವುದಿಲ್ಲ, ತಳ್ಳುವುದಿಲ್ಲ, ತೊರೆಯುವುದಿಲ್ಲ ಪ್ರೇರೆ. ಇಂಥ ಹಿಸ್ಕಿಯನ ಒಂದು ಮಾತಿನಿಂದ ಜನರನ್ನು ತಪ್ಪಿಸಿದಕ್ಕೋಸ್ಕರವಾಗಿ ಅಮಿಷಗಳನ್ನು ಒಡ್ಡಿದಂತ ರಬ್ಷಾಕೆಯ ರೀತಿ ಅಮಿಷಗಳನ್ನು ಒಡ್ಡುವಂಥವರು, ಮತ್ತು ನಿಮ್ಮ ಮನೆಯಲ್ಲಿ ಇದಾಗಿದೆ ಅದಾಗಿದೆ ಎಂಬುದಾಗಿ ಶಕುನವನ್ನು ಹೇಳುವಂಥವರು, ಮತ್ತು ಅನ್ಯಾಯಕಾರರು, ಇವರ ಮಾತುಗಳನ್ನು ಕೇಳಿ ಮೋಸ ಹೋಗದೆ ನಮ್ಮನ್ನು ಕರೆದಾದರೂ ನಂಬಿಕೆಸ್ತನಾದ ದೇವರ ಮಾತುಗಳನ್ನು ಕೇಳಿ ಬಲಗೊಂಡು ಪ್ರಾರ್ಥನೆಯಲ್ಲಿ ನಿರತರಾಗಿ, ಆರಾಧನೆಯಲ್ಲಿ ನಿರತರಾಗಿ ಕರ್ತನ ಮಹಿಮೆಗಾಗಿ ಜೀವಿಸೋಣ. ನಮ್ಮನ್ನೆಂದಿಗೂ ಕೈಬಿಡದ ದೇವರು ಸದಾಕಾಲ ಸಂಗಡೆದುಕೊಂಡು ನಡೆಸುತ್ತಾನೆ, ಆಸ್ವಾದಿಸುತ್ತಾನೆ, ಕಾಪಾಡುತ್ತಾನೆ. ಕಾಯುವಂತ ಕರ್ತನು ಸದಾಕಾಲ ನಮ್ಮ ಸಂಗಡ ಇರ್ತಾನೆ. ಆ ಸಂಗಡ ಇರುವ ಕರ್ತನಿಗೆ ವಿಧೇಯರಾಗಿದ್ದುಕೊಂಡು ನಾವು ದೇವರ ವಾಕ್ಯಾನುಸಾರವಾಗಿ ಜೀವಿಸಿ ಕರ್ತನ ಮಹಿಮೆಗಾಗಿ ಜೀವಿಸೋಣ. ಕರ್ತಾನೆ ಸಂಜೀವಿನಿಯಲ್ಲಿ ಈ ವಾಕ್ಯವನ್ನು ಆಸ್ತಿ